ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ದ್ವಂದ್ವ ಹೇಳಿಕೆಯ ವಿರುದ್ಧ ಬಸವನ ಭಾಗ್ಯವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಲಿಂಗಾಯತ ಪಂಚಮಸಾಲಿ ಯುವ ಘಟಕದ ವತಿಯಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ದ್ವಂದ್ವ ಹೇಳಿಕೆ ನೀಡುತ್ತಿದ್ದಾರೆ. ಇವರ ವಿರುದ್ಧ ಬಸವನ ಭಾಗ್ಯವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಲಿಂಗಾಯತ ಪಂಚಮಸಾಲಿ युवा घटक वत मुख्यमंत्री बीएस यडियूरप्प प्रतिकृति दहिसी आक्रोश व्यक्तपडिसिदरु. इस संदर्भदल्ली अखिल भारत लिंगायत पंचमसाली महासभा युवा घटक राष्ट्रीय प्रधान कार्यदर्शी शंकरगौड़ बिरादार मातनाडि कळेद 24 दिनगळिंद कूडल संगमदिंद बेंगळूरिनवरेगे नडेसुत्तिरुव पादयात्रेय होराटवु सुमारु 500 किलोमीटर क्रमिसिदे. इष्टेल्ल नडेदरू कूड मुख्यमंत्री बिएस यडियूरप्प ನಿನ್ನೆ ನಡೆದ ಅಧಿವೇಶನದಲ್ಲಿ ಮೀಸಲಾತಿ ಕೊಡಲು ಆಗುವುದಿಲ್ಲ ಎಂದು ಹೇಳಿರುವುದು ಇಡೀ ನಮ್ಮ ಸಮಾಜಕ್ಕೆ ಮಾಡಿದ ದ್ರೋಹವಾಗಿದೆ. ನಮ್ಮ ಸಮುದಾಯದ ಇಬ್ಬರು ಜಗದ್ಗುರುಗಳು ಬಿಸಿಲಿನಲ್ಲಿ ಪಾದಯಾತ್ರೆ ಮಾಡುತ್ತಿದ್ದರು. ಮುಖ್ಯಮಂತ್ರಿಗಳು ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡುವುದನ್ನ ಖಂಡಿಸುತ್ತೇವೆ. ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಲಿಂಗಾಯತ ಪಂಚಮಸಾಲಿ ಸಮುದಾಯವನ್ನು 2A ಮೀಸಲಾತಿಗೆ ಸೇರ್ಪಡಿಸಬೇಕೆಂದು ಆಗ್ರಹಿಸಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆಯನ್ನು ನಮ್ಮ ಸ್ವಾಮೀಜಿಯವರು ಹಾಕಿಕೊಂಡಿದ್ದಾರೆ. ಇಂಥ ಹೋರಾಟ ನಡೆಯುತ್ತಿರುವ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಇರುವಂಥ ಎಲ್ಲ ಪಂಚಮಸಾಲಿ ಸಮಾಜ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಹೋರಾಟದ ಕಿಚ್ಚು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಈ ನಿಟ್ಟಿನಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ನಮ್ಮ 2A ಮೀಸಲಾತಿಯನ್ನು ಕೊಡಲಾಗುವುದಿಲ್ಲ ಎಂದು ಉಡಾಫೆ ಉತ್ತರವನ್ನು ನೀಡಿರುವುದು ಅವರ ಕ್ರಮವನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಬಿಎಸ್ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮಾಜದ ಶಾಸಕರ ಸಹಯೋಗದಲ್ಲಿಗೆ ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳುತ್ತಿದ್ದಾರೆ. ಅದನ್ನೆಲ್ಲ ನೆನಪು ಹರಿದ ಹಾಗೆ ನಿನ್ನೆ ಅವರು ನಾವು ಒಂದು ಪ್ರಾದೇಶಿಕ ಪಕ್ಷ ಅಲ್ಲ, ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ಆದ ಕಾರಣ ನೀವು ಪ್ರಧಾನಿಯವರನ್ನು ಭೇಟಿಯಾಗಿ ಹಾಗೂ ದೇಶದ ಗೃಹ ಮಂತ್ರಿಯನ್ನು ಭೇಟಿಯಾಗಿ ಅಂತ ಹೇಳಿ ನಮ್ಮೆಲ್ಲ ಸಮಾಜ ಬಾಂಧವರಿಗೆ ಬಹಳ ನೋವನ್ನು ಉಂಟು ಮಾಡಿದ್ದಾರೆ. ಕೂಡಲೇ ಬಿಎಸ್ ಯಡಿಯೂರಪ್ಪನವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಕೂಡಲ ಸಂಗಮದ ಜಗದ್ಗುರುಗಳು, ಹರಿಹರ ಪೀಠದ ಜಗದ್ಗುರುಗಳು ಬಿಸಿಲಿನಲ್ಲಿ ಅವರ ಜೊತೆ ಸಾವಿರಾರು ಯುವಕರು ಮಹಿಳೆಯರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದನ್ನು ನೋಡಿ ತಾವು ಸುಮ್ಮನೆ ಕೂಡಬೇಡಿ, ಬೇಗನೆ ನಮಗೆ 2A ಮೀಸಲಾತಿಯನ್ನು ಬೆಂಗಳೂರು ಮುಟ್ಟುವುದರೊಳಗಾಗಿ ಕೊಟ್ಟು ನಮ್ಮ ಸಮಾಜದ ಋಣವನ್ನು ತಾವು ತೀರಿಸಬೇಕೆಂದು ಬಿಎಸ್ ಯಡಿಯೂರಪ್ಪನವರನ್ನು ಈ ಮೂಲಕ ಆಗ್ರಹಿಸುತ್ತೇವೆ. ಮುಂಬರುವ ದಿನಗಳಲ್ಲಿ ಬಿಎಸ್ ಯಡಿಯೂರಪ್ಪನವರು ಕೂಡಲೇ ನಮ್ಮ 2A ಮೀಸಲಾತಿಯನ್ನು ಮಾಡದೇ ಹೋದರೆ ತಾವು ರಾಜೀನಾಮೆ ಕೊಡಿ, ಇಲ್ಲದೇ ಇದ್ದರೆ ನಮಗೆ ಮೀಸಲಾತಿ ಕೊಡಿ ಎಂಬ ಅಭಿಯಾನವನ್ನು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಯುವ ಘಟಕದಿಂದ ನಾವೆಲ್ಲ ಜಿಲ್ಲಾದ್ಯಂತ ರಾಜ್ಯದ ಮೂಲೆ ಮೂಲೆಗಳಲ್ಲಿ ತಮ್ಮ ವಿರುದ್ಧ ನಾವು ಪ್ರತಿಭಟನೆಯನ್ನು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತೇನೆ. ಶಂಕರಗೌಡ ಎಸ್ ಬ್ರದರ್, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಯುವ ಘಟಕದ ರಾಷ್ಟ್ರೀಯ ಪ್ರಧಾನ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಅಶೋಕ ಹಾರಿವಾಳ್, ಪಂಚಮಸಾಲಿ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ಜಾಲಗೇರಿ, ಯುವ ಘಟಕದ ಅಧ್ಯಕ್ಷರಾದ ಸಂಜು ಬಿರಾದಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಸಿದ್ದನ ಕೊಟ್ರಶೆಟ್ಟಿ, ಸಮಾಜದ ಮುಖಂಡರಾದ ಪ್ರಶಾಂತ ಮುಂಜಾನೆ, ವಿಶ್ವನಾಥ ನಿಡಗುಂದಿ, ಪಿಂಟುಗೌಡ ಪಾಟೀಲ್, ಅರುಣ್ ಗೋಳ್ಸಂಗಿ, ಸುರೇಶ್ ಹಾರಿವಾಳ್, ವೀರೇಶ್ ಗೋಬೂರ್, ಸಂಗಮೇಶ್ ಹರಿವಾಳ್, ಅಮೃತ್ ಬಾಗೇವಾಡಿ, ಉಮೇಶ್ ಅವಟಿ, ವಿಜಯ್ ಅರಸ್ನಾಳ್, ಮುತ್ತು ಮಿಣಜ್ಗಿ, ಸಂಗನ್ ಬಸು ಪೂಜಾರಿ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.